ನಿರ್ಭಯ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಫಿಕ್ಸ್. ಬನ್ರಪ್ಪ, ಇವಾಗ ಮಾತನಾಡಿದವರಲ್ಲ ನೀವೆಲ್ಲ. ಕ್ಷಮಾದಾನ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಕಿತ್ತು ಬಿಸಾಕಿದೆ. ಅತ್ಯಾಚಾರಿ ಅಕ್ಷಯ್ ಸಲ್ಲಿಸಿದಂತ ಕ್ಷಮಾದಾನ ಅರ್ಜಿ ಹ್ಯಾಸ್ ಬೀನ್ ಡಿಸ್ಮಿಸ್ಡ್. ಗಲ್ಲು ಶಿಕ್ಷೆ ಕಾಯಂ. ಹ್ಯಾಂಗ್ ದಮ್ ಎಸೆ, ಹ್ಯಾಂಗ್ ದಮ್ ಕಂಪ್ಲೀಟ್ಲಿ, ರೈಟ್ ಇಮಿಡಿಯೇಟ್ಲಿ. ಇದರ ಬಗ್ಗೆನೆ ನಾವು ಕಳೆದ ಅರ್ಧ ಗಂಟೆಗಳಿಂದ ಮಾತನಾಡ್ತಾ ಇದ್ದಿದ್ದು. ಕೆಲಸ ಮಾಡ್ತಾರೆ ಅವರು ಕೆಲಸ ಅಂತಲ್ಲ, ಯಾವ ಪರ ಮತ್ತು ಯಾವ ವಿಷಯ ಅಂತ. ನಾಲ್ಕು ಜನಕ್ಕೆ ಗಲ್ಲು ಶಿಕ್ಷೆ ಫಿಕ್ಸ್ ಆಗಿದೆ. ಬಟ್ ವೆನ್ ಇಸ್ ದ ಡೇಟ್? ಮುಖೇಶ್, ವಿನಯ್, ಪವನ್, ಅಕ್ಷಯ್, ಇವರ ಹೆಸರುಗಳನ್ನೆಲ್ಲ ಕೇಳಿಸ್ಕೊಳ್ಳಿ. ಇವರನ್ನ ಸಾಯಿಸಿಬಿಟ್ಟು ಅರಬ್ಬಿ ಸಮುದ್ರಕ್ಕೆ ಎಸಿಬೇಕು. ಇವರು ದೇಹಗಳನ್ನೆಲ್ಲ ಸಿಗಲೂಬಾರದು. ಇವರು ಪಬ್ಲಿಕ್ ಹ್ಯಾಂಗಿಂಗ್ ಮಾಡಬೇಕು. ಇವ್ರನ್ನೆಲ್ಲ ಪ್ರೂವ್ ಆಗಿದೆಯಲ್ಲ, ಈ ನೀಚಾತಿ ನೀಚರು ಅಧಮಾತಿ ಅಧಮರೆ ಮಾಡಿದ್ದು ಅಂತ. ಇವಾಗ ಇನ್ನು ಮಾಡ್ಬೇಕಾ ವಾದ? ಇನ್ಯಾನಿದೆ ರೀ ಮಾಡೋದಕ್ಕೆ? ಫೈನಲಿ ನನಗನ್ಸುತ್ತೆ ಆ ಹೆಣ್ಮಗಳು ನಿರ್ಭಯ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿರುತ್ತೆ. ನಿಜ ಹೇಳ್ತೀನಿ ಕೇಳಿ, ಅವ್ರ ಅಪ್ಪ ಅಮ್ಮನಿಗೂ ಅಷ್ಟೇ ಇವತ್ತು ಸಮಾಧಾನ ಆಗಿರುತ್ತೆ. ಸುಲಭನೇನ್ರೀ? ಹಾಂ, ಕಂದ ಮನೆಯಲ್ಲಿ ಕಂದ ಹುಟ್ಟು ಹೆಣ್ಣು ಕೂಸು ಅಂತ ಖುಷಿ ಪಟ್ಟಂಥ ಅಪ್ಪ ಅಮ್ಮ ಆ ಕೂಸಿನ ದೇಹ ಛಿದ್ರ ಛಿದ್ರವಾಗಿ ಮನೆಗೆ ಬಂದಿದ್ದನ್ನು ನೋಡಿದಾಗ ಆ ಅಪ್ಪ ಅಮ್ಮನಿಗೆ ಏನಾದರೂ ತಡ್ಕೊಳಕ್ಕಾಗತ್ತೆ ನೋಡಿ. ಮತ್ತು ಕೋರ್ಟ್ ಹೇಳ್ತಾ ಇದೆ ನೋಡಿ, ಹಿಂದಿನ ಆದೇಶದಲ್ಲಿ ಯಾವುದೇ ಲೋಪದೋಷ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಆನರಬಲ್ ಸುಪ್ರೀಂ ಕೋರ್ಟ್, ಜಸ್ಟಿಸ್ ಹ್ಯಾಸ್ ಪ್ರಿವೇಲ್ ಟುಡೇ. ಐ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ನಿಮಗೆ, ತುಂಬ ತುಂಬ ಧನ್ಯವಾದಗಳು. ಆ ಹೆಣ್ಮಗಳ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಅಂತ ನನಗನ್ನಿಸ್ತಾ ಇದೆ.